नमस्कार, नान शर्मिता शेटि। तुम्बा दप्पगिरोरु तेळ्ळगागबेकु अंत नाना रीतियल्लि सर्कस्गळन्न माडक होग्तारे। दडूति देह इद्रे अदु करगिसो कडेयल्लि बहळष्टु अवरु अटेंशन कोड्तारे, टेंशन माड्कोळ्तारे। बेंगळूरिन युवनिटी फ्याट सर्जरिगे बलियागिद्दारे अन्नो विषय इवत्तु बेळगिनिंद बहळष्टु चर्चे आग्ता इदे। बेंगळूरिनल्लि किरुतेरे नटि चेतना राज मृतपट्टिद्दारे। नगरद खासगी आस्पत्रेयल्लि अवरु सावन्नप्पिरोरु। सर्जरि वेळेयल्लि लंग्स अल्ली तुमकोल्तु कंडीशन क्रिटिकल आयतु, मृतपट्टरु अंत विषय गोत्तायतु। फैट सर्जरी अन्नोदु अष्टोंदु अनिवार्यना अथवा नावु इमिडियेट आगि रिसल्ट बेकु अंत सर्जरिगळ मोरे होगोदु एष्टु मट्टिगे सरि सौंदर्यद दृष्टियिंद नोडोदाद्रे अदु इमिडियेट आगि रिसल्ट कोडुत्ते अंत सर्जरि माडिस्कोळ्ळोके होद्रे एंत अपायगळु एदुरागबहुदु अन्नोदक्के इदोंदु प्रकरण साक्षि आगुत्ते। ಈಗ ಚೇತನಾ ಹುಟೂರು ವೀರಯ್ಯನಪಾಳ್ಯದಲ್ಲಿ ಅಂತ್ಯಕ್ರಿಯೆ ಮಾಡೋದಕ್ಕೆ ತಯಾರಿಗಳಾಗಿದೆ। ಹೆಸರುಗಟ್ಟ ಮುಖ್ಯ ರಸ್ತೆಯ ವೀರಯ್ಯನಪಾಳ್ಯದಲ್ಲಿ ಸದ್ಯ ಅಬ್ಬಿಗೆರೆಯ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಕುಟುಂಬಸ್ಥರು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ। ಆದರೆ ಇಲ್ಲಿ ಪೋಷಕರಿಗೂ ಸರಿಯಾಗಿ ಈ ಬಗ್ಗೆ ಮಾಹಿತಿ ಕೊಡದೆ ತಿಳಿಸದೆ ಫ್ರೆಂಡ್ಸ್ ಏನೋ ಒಂದು ಸಜೆಸ್ಟ್ ಮಾಡಿದ್ರು, ಬೇರೆ ಬೇರೆ ಆಫರ್ಗಳು ನಿಮಗೆ ಬರುತ್ತೆ, ಇಮಿಡಿಯೇಟ್ ಆಗಿ ರಿಸಲ್ಟ್ ಕೂಡ ಇದು ಕೊಟ್ಬಿಡುತ್ತೆ ಅಂತ ಹೇಳಿದಕ್ಕೆ ಸ್ನೇಹಿತರ ಮಾತಿಗೆ ಮರುಳಾಗಿ ಇಷ್ಟು ಕ್ರಾಸ್ ಚೆಕ್ ಮಾಡದಲೇ ಈ ಫ್ಯಾಟ್ ಸರ್ಜರಿ ಮೊರೆ ಹೋದಂತ ಪರಿಣಾಮ ನೋಡಿ। ಸೋ ಅದೇ ಕಿಲ್ಲರ್ ಫ್ಯಾಟ್ ಸರ್ಜರಿ ಆಗಿಬಿಟ್ಟಿದೆ। ಸದ್ಯಕ್ಕೆ ಹೆಸರುಗಟ್ಟ ಮುಖ್ಯ ರಸ್ತೆಯ ಅಬ್ಬಿಗೆರೆಯನಪಾಳ್ಯದಲ್ಲಿ ಅಂತ್ಯಕ್ರಿಯೆಗೆ ತಯಾರಿಗಳು ಆಗ್ತಾ ಇದೆ। ಅಬ್ಬಿಗೆರೆಯ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡ್ಕೊಟ್ಟಿದ್ದಾರೆ। ಈಗ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ। ಸೋ ಯಾರು ಈ ತರ ಡಾಕ್ಟರ್ ಪ್ರಾಣ ತೆಗೆದಿದ್ದಾರೆ ನಮ್ಮ ಮಗಳದು, ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋ ಆಗ್ರಹ ಮಾಡ್ತಾ ಇದ್ದಾರೆ। ಕಾನೂನಾತ್ಮಕವಾಗಿಯೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ। ಇನ್ನು ಈ ಫ್ಯಾಟ್ ಸರ್ಜರಿ ವೇಳೆ ಕಿರುತೆರೆ ನಟಿ ಚೇತನಾ ರಾಜ್ ಸಾವನಪ್ಪಿದ್ದಾರೆ। ಈ ಕಾಸ್ಮೆಟಿಕ್ ಸರ್ಜರಿ ಅಥವಾ ಫಿಟ್ನೆಸ್ ಬಗ್ಗೆ ನಟಿ ನೀತು ಏನು ಹೇಳಿದ್ದಾರೆ ನ್ಯೂಸ್ 18 ಜೊತೆ ಅವರು ಮಾತಾಡಿದ್ದಾರೆ। ಇನ್ಫ್ಯಾಕ್ಟ್ ನೀತುನು ತುಂಬಾ ದಪ್ಪಗಾಗಿದ್ದಾರೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಂದಾಗಿ ಅಂತ ಅವರೇ ಹೇಳ್ಕೊಂಡಿದ್ರು ಹಿಂದೆ। ಸೋ ನಾನು ಕೂಡ ಈ ತರ ಕಾಸ್ಮೆಟಿಕ್ ಸರ್ಜರಿಯನ್ನ ಮಾಡಿಸ್ಕೊಂಡಿದ್ದೆ ಅಂತ ಅವರು ಹೇಳಿದ್ದಾರೆ। ಬಟ್ ಈ ತರ ನೆಗ್ಲಿಜಿಯೆನ್ಸ್ ಇಂದ ನಟಿ ಸಾವನಪ್ಪಿರೋದು ನಿಜಕ್ಕೂ ಬೇಸರ ಆಗುತ್ತೆ। ಸಾಕಷ್ಟು ನಟ ನಟಿಯರು ಈ ತರ ಕಾಸ್ಮೆಟಿಕ್ ಸರ್ಜರಿಗಳನ್ನು ಮಾಡಿಸ್ಕೊಳ್ತಾರೆ, ಆದರೆ ಅದು ಎಲ್ಲರಿಗೂ ರಿಸಲ್ಟ್ ಕೊಡುತ್ತೆ ಅಂತ ಹೇಳಕಾಗಲ್ಲ। ಕೆಲವೊಬ್ಬರಿಗೆ ಕೊಡಬಹುದು, ಕೆಲವೊಬ್ಬರಿಗೆ ಕೊಡದೇ ಇರಬಹುದು। ಸುಮಾರು ಜನ ಈ ತರ ಮಾಡಿಸ್ಕೊಂಡಿದ್ದಾರೆ ಇಂಡಸ್ಟ್ರಿಯಲ್ಲಿ ಇರೋರು, ಆದರೆ ಎಲ್ಲರಿಗೂ ಇದು ರಿಸಲ್ಟ್ ಕೊಡಲ್ಲ ಅಂತ ನೀತು ಹೇಳಿದ। ಪ್ರೆಷರ್ ಇರ್ಬೋದು। ಸೊ ಇವತ್ತು ಒಂದು ಮೆಡಿಕಲ್ ನೆಗ್ಲಿಜೆನ್ಸ್ ಕೇಸ್ ಇಂದ ಒಬ್ರು ಆಕ್ಟ್ರೆಸ್, ಯಂಗ್ ಆಕ್ಟ್ರೆಸ್ ತೀರ್ಕೊಂಡ್ರು ಅನ್ನೋದು ಕೇಳಿ ತುಂಬಾನೇ ದುಃಖ ಆಯಿತು। ಎಸ್ಪೆಷಲಿ ಬಿಕಾಸ್ ಇದು ಕಾಸ್ಮೆಟಿಕ್ ಸರ್ಜರಿ ವಿಷಯ ಆಗಿರೋದ್ರಿಂದ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಕೂಡ ಕಾಸ್ಮೆಟಿಕ್ ಸರ್ಜರಿ ಮಾಡಿದ್ದೆ ಅಂಡ್ ನನಗೆ ಅದು ವರ್ಕ್ ಆಗಿರಲಿಲ್ಲ। ಸೊ ತುಂಬ ಜನ ಇದ್ದಾರೆ, ನಟಿಯರಾಗಿರ್ಬೋದು, ನಟರಾಗಿರ್ಬೋದು ಅಥವಾ ಆ್ಯಕ್ಟರ್ಸ್ ಅಲ್ಲದೆ ಇರೋರು ಕೂಡ ಎಷ್ಟೋ ಜನ ಕಾಸ್ಮೆಟಿಕ್ ಸರ್ಜರಿ ಹೆಲ್ಪ್ ತಗೊಂಡಿದ್ದಾರೆ ಆ್ಯಂಡ್ ಅವ್ರಿಗೆ ಅದು ವರ್ಕ್ ಆಗಿರ್ಬೋದು। ಬಟ್ ನನ್ನ ಅಭಿಪ್ರಾಯ ಏನು ಅಂತಂದರೆ, ಏನು ಆರೋಗ್ಯದ ತೊಂದರೆ ಇಲ್ಲದೆ ಇರೋರು ಜಸ್ಟ್ ಯುನೋ ಸೌಂದರ್ಯಕ್ಕೋಸ್ಕರ ನಾವು ಮಾಡೋದು ಅಥವಾ ಇಂಡಸ್ಟ್ರಿ ಪ್ರೆಷರ್ ಇರ್ಬೋದು ಅಥವಾ ಸಮಾಜದ ಪ್ರೆಷರ್ ಇರ್ಬೋದು, ನಾವು ಇದರಿಂದ ಮಾಡುವಂತಹ ಕಾಸ್ಮೆಟಿಕ್ ಸರ್ಜರೀಸ್ ಮೋಸ್ಟ್ ಆಫ್ ದ ಟೈಮ್ ನಮಗೆ ನಾವು ಅಂದ್ಕೊಂಡು ಹಾಗೆ ರಿಸಲ್ಟ್ಸ್ ಬರೋದಿಲ್ಲ। ನನಗೆ ಡೆಫಿನೆಟ್ಲಿ ಸೈನ್ಸ್ ಮೇಲೆ ನಂಬಿಕೆ ಇದೆ ಆ್ಯಂಡ್ ಮೆಡಿಸಿನ್ಸ್ ಮೇಲೆ ನಂಬಿಕೆ ಇದೆ, ಅಟ್ ದ ಸೇಮ್ ಟೈಮ್ ನಾನು ಮಿರೆಕಲ್ಸನ್ನು ನಂಬ್ತೀನಿ ಇಲ್ಲ ಅಂತಲ್ಲ, ಬಟ್ ಐ ಥಿಂಕ್ ಇಟ್ ಈಸ್ ನಾಟ್ ವರ್ತ್ ಇಟ್। ಆಪರೇಷನ್ ಟೇಬಲ್ ಮೇಲೆ ಹೋಗಿ ನಾವು ನಮ್ಮನ್ನು ಒಂದು ಹೇಟ್ ಮಾಡಿ, ನಮ್ಮನ್ನೇ ನಾವು ಹೇಟ್ ಮಾಡಿ ಓಕೆ ನಾನು ಇನ್ನೂ ಚೆನ್ನಾಗಾಗಬೇಕು, ಇನ್ನೂ ಹಂಗಾಗಬೇಕು ಅಂತ ನಾವು ಮಾಡೋದು ಖಂಡಿತ, ನಾನು ಈ ನಟಿ ಈ ಥರ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ, ಬಟ್ ದಿಸ್ ಇಸ್ ನಾಟ್ ವರ್ತ್ ಇಟ್। ಅವರ್ ಲೈಫ್ಸ್, ನಮ್ಮ ಜೀವನ ಇದಕ್ಕೆ ಖಂಡಿತ ನಾವು ಈ ಒಂದು ಸಿಚುವೇಶನಲ್ಲಿ ಇನ್ನು ಮುಂದೆ ಆದರೂ ಯಾರು ಕಾಸ್ಮೆಟಿಕ್ ಸರ್ಜರಿ ಅಷ್ಟೊಂದು ನಾನು ಡೆಫಿನೆಟ್ಲಿ ಯಾರಿಗೂ ಸಜೆಸ್ಟ್ ಮಾಡೋದಿಲ್ಲ, ಬಟ್ ದಿಸ್ ಇಸ್ ಮೈ ಒಪಿನಿಯನ್, ಮೈ ಪರ್ಸ್ನಲ್ ಒಪಿನಿಯನ್। ಆ್ಯಂಡ್ ಸಮಾಜ ಕೂಡ ತುಂಬ ನಮಗೆ ಪ್ರೆಷರ್ ಮಾಡುತ್ತೆ, ಕಣ್ಣು ಚೆನ್ನಾಗಿಲ್ಲ, ಮೂಗು ದೊಡ್ಡದು, ಮೂಗು ಚಿಕ್ಕದು, ಆ್ಯಂಡ್ ಸೇಮ್ ಥಿಂಗ್ ಅಬೌಟ್ ದ ಹೋಲ್ ಬಾಡಿ। ಸೊ ಇದಕ್ಕೋಸ್ಕರ ನಾವು ಬಾಡಿ ಶೇಮಿಂಗ್ ಬಗ್ಗೆ ನಾವು ಫೈಟ್ ಮಾಡಿದಾಗ ಎಲ್ಲರೂ ಅನ್ಕೋತಾರೆ ಬರೀ ದಪ್ಪ ಸಣ್ಣ ವಿಷಯ ಅಂತ, ಬಟ್ ನೋ, ಇದು ಡೆಫಿನೆಟ್ಲಿ ಕಾನ್ಫಿಡೆನ್ಸ್ ವಿಷಯ, ಒಬ್ಬ ವ್ಯಕ್ತಿಯ ಆತ್ಮವಿಶ್ವಾಸದ ವಿಷಯ, ಹಾಗಾಗಿ ನಾವು ತುಂಬ ಹೋರಾಡ್ತೀವಿ ಈ ವಿಷಯಕ್ಕೆ। I'm really sorry for people who have lost a lot
ಸರ್ಜರಿ ಮಾಡಿಕೊಂಡು ಅಥವಾ ಯುನೋ ಅವ್ರಿಗೆ ಬೇಕಾದಂತಹ ರಿಸಲ್ಟ್ ಸಿಗದೇ ಇದ್ದಾಗ ತುಂಬ ನಿರಾಶರಾಗಿರೋರು ಇದ್ದಾರೆ, ನಾನು ಕೂಡ ಅದರಲ್ಲೊಬ್ಬಳು. ಸೊ ಐ ಹೋಪ್ ಇನ್ನು ಮುಂದೆ ಆದರೂ ನಾವು ಎಚ್ಚೆತ್ಕೊಂಡು ನಿಜವಾಗ್ಲೂ ನನಗೆ ಇದು ಅವಶ್ಯಕತೆ ಇದೆಯಾ ಅಂತ ನಾವು ನೋಡೋದು ತುಂಬ ಮುಖ್ಯ ಅಂತ ಅನಿಸುತ್ತೆ ನನಗೆ. ಸೊ ಇವತ್ತು ಒಂದು ಮೆಡಿಕಲ್ ನೆಗ್ಲಿಜೆನ್ಸ್. ಚೇತನ ತಂದೆ ವರದರಾಜ್ ಹಾಗೆಯೇ ಚೇತನ ದೊಡ್ಡಪ್ಪ ರಾಜಣ್ಣ ಘಟನೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಏನ್ ಹೇಳಿದ್ದಾರೆ ನೋಡೋಣ. ನೋಡಿದೀನಿ ಮಾಡ್ತಾರೆ ಅಂತ ಹೇಳಿದ್ರು, ಅದು ಇಲ್ಲೇ ಮಾಡಿಸ್ಕೊಡ್ತೀನಿ ಅಂತ ನನಗೆ ಹೇಳಿರಲಿಲ್ಲ, ಮಾಡಿಸ್ಕೊಡ್ತೀನಿ ಅಂತ ಇದ್ರು. ಒನ್ ಟೈಮ್ ನನ್ನ ಮಗಳು ಬಿಟ್ಟರೆ ಇನ್ಯಾರು ಮಾತಾಡಲಿಲ್ಲ. ಅವರು ಆಸ್ಪತ್ರೆ ಡಾಕ್ಟ್ರ್ ಹೇಳಿರೋ ಪ್ರಕಾರ 9 ಗಂಟೆ 8:00 9 ಗಂಟೆ ಒಳಗೆ ಬಂದು ಅಡ್ಮಿಟ್ ಆದರು ಅಂತ ಹೇಳಿದ್ರು. ನಮ್ಮನೇರು ಹೇಳಿದ್ದು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ರು ಅಂತ, ಅಂದರೆ 8:30 9 ಗಂಟೆಗೆ ಕರ್ಕೊಂಡು ಹೋಗಿರ್ತಾರೆ ಆಸ್ಪತ್ರೆ. ಅಲ್ಲಿಗೆ ದಾಖಲಾಗಿ ಸಾಯಂಕಾಲ 5:30 ತನಕ ಅಲ್ಲೇ ಇತ್ತು, 5:30 6 ಹ್ಞೂ ಬೆಳಗ್ಗೆ ದಾಖಲಾಗಿ ಬೆಳಗ್ಗೆ ಸರ್ಜರಿ ಸ್ಟಾರ್ಟ್ ಆಗಿರೋದು 9 ಗಂಟೆ ಮೇಲೆ 9 ಗಂಟೆ ಮೇಲೆ 10 ಗಂಟೆ ಮೇಲೆ ಮಾಡಿದ್ದಾರೆ. ಅವ್ರು ನಮ್ಮನೆಯವ್ರಿಗೆ ಹೇಳಿದ್ರು 2 ಗಂಟೆ ಆಗೋಗುತ್ತೆ ಅಂತ ಹೇಳಿದ್ದಾರೆ. ಆಮೇಲೆ 2 ಆಯಿತು 4 ಆಯಿತು ಇನ್ನೂ ಬರಲಿಲ್ಲ ಅಬ್ಸರ್ವೇಷನ್ ಇಟ್ಟಿದ್ವಿ ಅಂತ ಹೇಳಿದರು. ಅದಾದಮೇಲೆ 5:30 ಉಸಿರಾಟದ ತೊಂದರೆ ಆಗಿದೆ ಅಂತ 5:30 6 ಗಂಟೆ ಇರ್ಬೋದು ಆ ಟೈಮಲ್ಲಿ ಕಾಡಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದೆ. ಅವ್ರು ಹೇಳ್ತಾರೆ ಅಷ್ಟೊತ್ತಿಗೆ ಅಲ್ಲೇ ಹೋಗ್ಬಿಟ್ಟಿತ್ತು, ಸುಮ್ಮನೆ ಇಲ್ಲಿ ಮಾಡಿದ್ವು ಅಷ್ಟೇ. ಇನ್ನು ಎಲ್ಲ ಇವ್ರದೇ ಬೇಜವಾಬ್ದಾರಿ, ಎಲ್ಲ ಶೆಟ್ಟಿಸ್ ಕಾಸ್ಮೆಟಿಕ್ ಸರ್ಜರಿ ಏನು ಮಾಡಬೇಕು ಏನು ಬಿಡಬೇಕು ನಮಗೇನು ಗೊತ್ತಿರಲಿಲ್ಲ. ಜಾಸ್ತಿ ಅವ್ರ ಜೊತೆ ಹಂಚ್ಕೊತ ನಾವು ರಿಜೆಕ್ಟ್ ಮಾಡ್ತಾ ಇದ್ದೆ ಈ ಥರ ಎಲ್ಲ ಮಾಡಬಾರ್ದು ಅಂತ. ಇಲ್ಲ ಸರ್, ನಾನು ಕೊನೆಯದಾಗಿ ಹೋದ ಸಂಡೆ ಮಾತಾಡಿದ್ದು, ತಿರುಗಿ ಮಾತಾಡೇ ಇರಲಿಲ್ಲ ನಾವು, ನನ್ನ ಹತ್ರ ಮಾತಾಡಿರಲಿಲ್ಲ. ನಾವು ಅವ್ರ ಮಮ್ಮಿ ಹತ್ರ ಮಾತಾಡೋರು, ನಾವು 12 ಅವರ್ ಕೆಲಸ ಮಾಡೋದು, ಬೆಳಗ್ಗೆ 7 ಗಂಟೆಗೆ ಹೋದ್ರೆ ಸಾಯಂಕಾಲ ಸಂಜೆ 7 ಗಂಟೆ ಬರೋದು, ಹಂಗಾಗಿ ಮಾತಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ನಾವು ಮಾತಾಡಲಿಲ್ಲ, ಒಂದು ವಾರ ಮಾತಾಡಲಿಲ್ಲ, ಕೊನೆಗೂ ಮಾತಾಡಲಿಲ್ಲ. ಇಲ್ಲ ಸಣ್ಣ ಆಗಬೇಕು ಅಂತ ಹೇಳ್ತಾ ಇದ್ದೆ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಸಿನಿಮಾ ಬ್ಯೂರೋ ರಿಪೋರ್ಟರ್ ಆಗಿರುವಂತಹ ಸತೀಶ್. ಕಾಸ್ಮೆಟಿಕ್ ಸರ್ಜರಿ ಅಥವಾ ಫ್ಯಾಟ್ ಸರ್ಜರಿ ಅನ್ನೋದು ಇಂಡಸ್ಟ್ರಿಯಲ್ ಇರೋರಿಗೆ ಹೊಸದೇನಲ್ಲ, ಬಟ್ ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕಾಗಿತ್ತು. ಸರಿಯಾಗಿ ಇನ್ಫಾರ್ಮೇಶನ್ ತಗೊಂಡು ಸರ್ಜರಿಯೇ ಸರ್ಜರಿ, ಅದು ಮೇಜರ್ ಇರಲಿ ಮೈನರ್ ಇರಲಿ ಕಾಸ್ಮೆಟಿಕ್ ಸರ್ಜರಿ ಇರಲಿ, ಡಾಕ್ಟರ್ ಹೇಳೋ ಪ್ರಕಾರ ಒಂದು ಆಪರೇಷನ್ ಅಂದ್ರೆ ಅದು ಆಪರೇಷನ್ ಪ್ರೊಸೀಜರ್ ಫಾಲೋ ಮಾಡಬೇಕು. ಈಗ ಇಂಡಸ್ಟ್ರಿಯಲ್ಲಿ ಅಂದ್ರೆ ಸ್ಯಾಂಡಲ್ವುಡ್ ನಲ್ಲಿ ಈ ಬಗ್ಗೆ ಯಾವ ತರ ಚರ್ಚೆಗಳಾಗ್ತಾ ಇದೆ, ಯುವ ನಟಿ ಸಾವಾಗಿದೆಯಲ್ಲ. ಖಂಡಿತವಾಗ್ಲೂ ಶರ್ಮಿತಾ, ಏನಂತ ಅಂದ್ರೆ ಈಗ ಈ ಒಂದು ಕಾಸ್ಮೆಟಿಕ್ ಸರ್ಜರಿಯಿಂದ ಒಂದು ಕಿರುತೆರೆ ನಟಿ ಚೇತನ ರಾಜ್ ನಿಧನ ಆದ ನಂತರ ಈ ಒಂದು ನಿಜವಾಗ್ಲೂ ನಟ ನಟಿಯರಿಗೆ ಈ ಒಂದು ಕಾಸ್ಮೆಟಿಕ್ ಸರ್ಜರಿ ಬೇಕಾ? ಯಾಕಂದ್ರೆ ನೀತು ಅವರು ಹೇಳಿರೋ ಪ್ರಕಾರ ನಾನು ಕೂಡ ಒಂದು ಕಾಸ್ಮೆಟಿಕ್ ಸರ್ಜರಿ ಮಾಡ್ಕೊಂಡಿದ್ದೆ, ಆದ್ರೆ ನನಗೆ ವರ್ಕ್ ಆಗಿಲ್ಲ. ಯಾಕಂದ್ರೆ ನೀತು ಅವರು ಕೂಡ ಅವರು ಇಂಡಸ್ಟ್ರಿಗೆ ಬಂದಂತ ಸಂದರ್ಭದಲ್ಲಿ ತುಂಬಾ ಸಣ್ಣ ಇದ್ರು, ಆದ್ರೆ ಕೆಲವು ದಿನಗಳ ನಂತರ ಅವರು ತುಂಬಾ ದಪ್ಪ. ಆದ್ರೆ ಅವರು ಕೂಡ ಒಂದು ಫಿಟ್ನೆಸ್ ಗೋಸ್ಕರ ಒಂದು ಈ ಒಂದು ಕಾಸ್ಮೆಟಿಕ್ ಸರ್ಜರಿಯನ್ನು ಮಾಡಿಸ್ಕೊಂಡಿದ್ರು. ಆದ್ರೆ ನನಗೆ ಅದು ವರ್ಕ್ ಆಗಿರ್ಲಿಲ್ಲ. ಏನಂತ ಅಂದ್ರೆ ಆರೋಗ್ಯವಾಗಿರುವಂತಹ ಜನರು ಯಾರು ಆರೋಗ್ಯವಾಗಿರ್ತಾರೆ, ಅವರು ದಪ್ಪ ಇರಲಿ ಸಣ್ಣ ಇರಲಿ, ಆರೋಗ್ಯವಾಗಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಕಾಸ್ಮೆಟಿಕ್ ಸರ್ಜರಿ ಬೇಕಾಗಿರಲ್ಲ. ಒಂದ್ ವೇಳೆ ಬರೀ ನಾವು ಸೌಂದರ್ಯಕ್ಕೋಸ್ಕರ ಜನರು ಯಾರು ನಮ್ನ ಏನೋಡಿ ಏನಂತಾರೋ, ಅವ್ರು ಹಂಗಂತಾರೆ ಹೀಗಂತಾರೆ ಆ ಒಂದು ದೃಷ್ಟಿಯಿಂದ ಒಂದು ಸೌಂದರ್ಯ ಪ್ರಜ್ಞೆಯಿಂದ ಬಾಹ್ಯ ಸೌಂದರ್ಯದ ಪ್ರಜ್ಞೆಯಿಂದ ಒಂದು ಒಂದು ಕಾಸ್ಮೆಟಿಕ್ ಸರ್ಜರಿ ಮಾಡಿಸ್ಕೊಂಡ್ರೆ ಕೆಲವು ಜನಕ್ಕೆ ಇದು ವರ್ಕ್ ಆದ್ರೆ ಇನ್ನು ಕೆಲವರು ಜನಕ್ಕೆ ವರ್ಕ್ ಆಗಲ್ಲ. ಈ ಒಂದು ಈ ತರದ ಒಂದು ಘಟನೆಗಳು ಆಗುವಂತ ಒಂದು ಸಾಧ್ಯತೆಗಳು ಇರ್ತವೆ. ಆದ್ರಿಂದ ಯಾರೇ ಆಗ್ಲಿ ದಪ್ಪ ಇರಲಿ ಸಣ್ಣ ಇರಲಿ, ಕೆಲವೊಂದು ಪಾಯಿಂಟ್ ಆಫ್ ವ್ಯೂ ಇಂದ ಒಪ್ಕೊಳ್ಳೋಣ. ಯಾಕಂದ್ರೆ ಬಾಡಿ ಶೇಮಿಂಗ್, ನೀನ್ ಇಂಡಸ್ಟ್ರಿಲಿ ಇದೆಯಾ ಅಥವಾ ನಿಂಗೆ ಬೇರೆ ಬೇರೆ ಆಪರ್ಚುನಿಟಿ ಬೇಕಂದ್ರೆ ನೀನ್ ಇಷ್ಟೇ ಸಣ್ಣಗಿರ್ಬೇಕು ಹಿಂಗೆ ಕಾಣಬೇಕು ಅಂತ ಕೆಲವೊಂದು ರೂಲ್ಸ್ ತರ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಆತರ ಒಂದು ಮೈಂಡ್ ಸೆಟ್ ಇರೋದ್ರಿಂದ ನೀ ಹಂಗೆ ಇರಬೇಕು ಅಂತ ಕೆಲವ್ರು ಹೇಳಿದಾಗ ಆಪರ್ಚುನಿಟಿಗೋಸ್ಕರ ಇವಾಗಿನ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ನನಗೆ ಇದು ಆಪರ್ಚುನಿಟಿ ಬೇಕು, ನಾನು ಬೆಳಿಬೇಕು ಅಂತ ಒಂದು ಕಾಂಪಿಟೇಷನ್ ಇದೆಯಲ್ಲ, ಅದ್ರ ಬಗ್ಗೆ ಯಾವ ತರ ಚರ್ಚೆಗಳಾಗ್ತಿದೆ, ಇದೆಲ್ಲ ಅನಿವಾರ್ಯನಾ ಹಂಗಾದ್ರೆ ಮಾಡಿಸ್ಕೊಳ್ಳೇಬೇಕಾ? ಖಂಡಿತವಾಗ್ಲೂ ಶರ್ಮಿತಾ, ಇಂಡಸ್ಟ್ರಿಲಿ ಎಸ್ಪೆಷಲಿ ಚಿತ್ರರಂಗದಲ್ಲಿ ಫಿಟ್ನೆಸ್ ಖಂಡಿತವಾಗ್ಲೂ ಬೇಕೇ ಬೇಕು. ಅದರಲ್ಲೂ ನಾಯಕಿಯರು ಹೀರೋಯಿನ್ಗಳಿಗಂತೂ ಫಿಟ್ನೆಸ್ ಇಲ್ಲ ಅಂತಂದ್ರೆ ಅವರು ಅವರು ಮಾರ್ಕೆಟೇ ಇರಲ್ಲ ಅಂತ ಅನ್ಬೋದು. ಅವರೊಂದು ಫಿಟ್ನೆಸ್ ಮೇಂಟೈನ್ ಮಾಡಬೇಕು, ಚಾರ್ಮ್ ಇರಬೇಕು, ಇಲ್ಲ ಅಂತಂದ್ರೆ ಅವರು ಫಿಟ್ನೆಸ್ ಇಲ್ಲ ಅಂತಂದ್ರೆ ಅವ್ರಿಗೆ ಬರುವಂತ ಅವಕಾಶಗಳು ಕೂಡ ಕಡಿಮೆ ಆಗುತ್ತೆ. ಮೊದಲು ಇದ್ರ ಕಡೆ ಬಿಡಬೇಕು. ಈ ಒಂದು ಸಿನಿಮಾದಲ್ಲಿ ಅವಕಾಶ ತಪ್ಪಿದ್ರೆ ಮತ್ತೊಂದು ಸಿನಿಮಾದಲ್ಲಿ ನಮಗೆ ಸಿಗುತ್ತೆ, ಎಲ್ಲಿ ನಮಗೆ ಅವಕಾಶಗಳು ಮಿಸ್ ಆಗುತ್ತೋ ಅನ್ನುವಂಥ ದೃಷ್ಟಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಯುವ ನಟ ನಟಿಯರು ಈ ತರದ ಒಂದು ಆಪರೇಷನ್ಗಳಿಗೆ ಮುಂದಾಗ್ತಿದ್ದಾರೆ. ಅದು ಬೇಡ. ಏನಕ್ಕೆ ಅಂತಂದ್ರೆ ಈ ತರದ ಒಂದು ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಕೆಲವೊಂದು ದಿನ ಒಂದು ಸಿನಿಮಾದಲ್ಲಿ ಅವಕಾಶ ತಪ್ಪಿದ್ರು ಕೂಡ ಮತ್ತೊಂದು ಸಿನಿಮಾದಲ್ಲಿ ನಮಗೆ ಒಂದು ಅವಕಾಶ ಸಿಗುವ ಸಾಧ್ಯತೆ ಇರುತ್ತೆ. ಈ ಒಂದು ಸರ್ಜರಿಗಳಿಗೆ ಬದಲಾಗಿ ಯೋಗ ಇರ್ಬೋದು, ಡಯಟ್ ಇರ್ಬೋದು, ಈ ತರ ನಮಗೆ ಆರೋಗ್ಯಕ್ಕೆ ಯಾವುದೇ ದುಷ್ಪರಿಣಾಮ ಬೀಳದಂತಹ ಒಂದು ವರ್ಕೌಟ್ ಮೂಲಕ ನಮ್ಮ ದೇಹವನ್ನು ದಂಡಿಸಿ ನಾವು ಸಣ್ಣ ಆಗ್ಬೋದು. ಅದನ್ನು ಹೊರತುಪಡಿಸಿ ನಾಳೆ ಬೆಳಿಗ್ಗೆಲ್ಲೇ ಸಣ್ಣ ಆಗ್ಬಿಡ್ಬೇಕು, ಈ ಒಂದು ಸಿನಿಮಾದ ಒಂದು ಅವಕಾಶ ನಮಗೆ ಸಿಕ್ಬಿಡುತ್ತೆ.
ಆಗುತ್ತೇನೋ ಮಿಸ್ ಆಗುತ್ತೇನೋ ಈ ಒಂದು ದೃಷ್ಟಿಯಲ್ಲಿ ಯಾರು ಕೂಡ ಈ ತರದ ಮಾಡಬಾರದು ಅದರಲ್ಲೂ ಹೀರೋಯಿನ್ಗಳು ಇಂತ ಒಂದು ಸರ್ಜರಿಗಳಿಗೆ ಹೋಗೋದಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಬೇಕು ಒಂದು ವೇಳೆ ಹೆಚ್ಚು ಕಡಿಮೆ ಆದರೆ ಅವರ ಪ್ರಾಣ ಹೋಗುವ ಸಾಧ್ಯತೆ ಇರುತ್ತೆ ಈ ತರದ ಬೇಡ ಅನ್ನುವಂತ ನಿಟ್ಟಿನಲ್ಲಿ ಇಂಡಸ್ಟ್ರಿಯಲ್ಲಿ ಈಗ ಸರ್ಜರಿಗಳು ಆಗ್ತಾ ಇದ್ದಾವೆ ಶರ್ಮಿತಾ ಅಂದ್ರೆ ಈಗ ಟ್ರಾನ್ಸ್‌ಫಾರ್ಮೇಷನ್ ಆಫ್ ಕೋರ್ಸ್ ಒಂದು ರೋಲ್ ಇಂದ ಮತ್ತೊಂದು ರೋಲ್ಗೆ ಹೀರೋ ಇರಲಿ ಹೀರೋಯಿನ್ಸ್ ಇರಲಿ ಅಥವಾ ಬೇರೆ ಯಾವುದೇ ರೋಲ್ ಗಾದರೂ ಒಂದಸತಿ ಡಿಮ್ಯಾಂಡ್ ಮಾಡಿದಾಗ ಅದನ್ನ ಮಾಡಬೇಕಾಗುತ್ತೆ ಬಟ್ ಟೈಮ್ ಕಡಿಮೆ ಇದ್ದಾಗ ನ್ಯಾಚುರಲಿ ಅದನ್ನ ಮಾಡಕ ಆಗಲ್ಲ ಅಂತ ಈ ತರ ಟ್ರೀಟ್ಮೆಂಟ್ ಮೊರೆ ಹೋಗೋದ್ರ ಬಗ್ಗೆ ಏನಾದರೂ ಡಿಸ್ಕಷನ್ ಖಂಡಿತವಾಗ್ಲೂ ನಾನು ಆಗ್ಲೇ ಹೇಳಿದ ಹಾಗೆ ಸಿನಿಮಾಗಳಲ್ಲಿ ಅವಕಾಶ ಮಿಸ್ ಆಗುತ್ತೆ ಅನ್ನುವಂತ ಸಂದರ್ಭಗಳಲ್ಲಿ ಈ ತರದ ಒಂದು ಶಾರ್ಟ್ ಕಟ್ಟರ್ ಗಳನ್ನು ಹೀರೋಯಿನ್ ಗಳು ಇರಬಹುದು ಹೀರೋಗಳು ಇರಬಹುದು ಹೋಗ್ತಾರೆ ಏನಕ್ಕೆ ಅಂದ್ರೆ ಕೆಲವೊಂದು ಪಾತ್ರಗಳು ತುಂಬಾ ಪ್ರಾಮುಖ್ಯತೆ ಇರುತ್ತೆ ಆ ಒಂದು ಪಾತ್ರಗಳಿಂದ ಎಲ್ಲಿ ನಮಗೆ ಕೆರಿಯರ್ ಅಲ್ಲಿ ಡೈವರ್ಷನ್ ಸಿಗುತ್ತೆ ನಮ್ಮ ಕೆರಿಯರ್ ಅದೊಂದು ಪ್ರಮುಖವಾದಂತ ಘಟ್ಟ ಆಗಬಹುದು ಈ ಒಂದು ಮೈಂಡ್ ಸೆಟ್ಅಪ್ ಅಲ್ಲೂ ಕೂಡ ಕೆಲವರು ಈ ತರದ ಒಂದು ಸರ್ಜರಿಗಳಿಗೆ ಮುಂದಾಗ್ತಾರೆ ಆದ್ರೆ ಈ ತರದ ಸರ್ಜರಿಗಳು ಬೇಡ ಒಂದು ಸಿನಿಮಾದಲ್ಲಿ ಒಂದು ಅವಕಾಶ ಮಿಸ್ ಆಯ್ತು ಅಂತಂದ್ರೆ ಇನ್ನೊಂದು ಸಿನಿಮಾದಲ್ಲಿ ಆದ್ರೂ ಕೂಡ ಅದರಿಂದ ಉತ್ತಮವಾದಂತ ಒಂದು ಅವಕಾಶಗಳು ಸಿಗುತ್ತೆ ಆದ್ರಿಂದ ಯುವ ನಟರಾಗಿರ್ಲಿ ನಟಿಯರಾಗಿರ್ಲಿ ಇಲ್ಲ ಪೋಷಕ ನಟರು ಯಾರೇ ಆಗಿರ್ಲಿ ಈ ತರದ ಒಂದು ಶಾರ್ಟ್ ಕಟ್ ಒಂದು ನಾಳೆ ಬೆಳಿಗ್ಗೆ ಒಂದು ದಿನಗಳಲ್ಲಿ ನಾವು ಸಣ್ಣ ಆಗ್ಬಿಡ್ಬೇಕು ಇಲ್ಲ 2 ದಿನದಲ್ಲಿ ಸಣ್ಣ ಆಗ್ಬೇಕು ಇಲ್ಲ ಬಾಡಿ ಫಿಟ್ನೆಸ್ ತಗೋಬರ್ಬೇಕು ಇಲ್ಲ ಮೂಗು ವಾರ ಇದೆ ಮೂಗ್ನ ಸರಿ ಮಾಡಿಸ್ಕೋಬೇಕು ಇಲ್ಲ ನಮ್ಮ ತುಟಿಗಳ ಒಂದು ಸೌಂದರ್ಯ ಚೆನ್ನಾಗಿರ್ಲಿ ನಮ್ಮ ಐಬ್ರೋಸ್ ಈ ತರದ ಸಾಕಷ್ಟು ಒಂದು ಸರ್ಜರಿ ಕಾಸ್ಮೆಟಿಕ್ ಸರ್ಜರಿಗಳಿಗೆ ಹೋಗ್ತಾರೆ ಆದ್ರೆ ಇದು ಸರಿ ಇಲ್ಲ ಯಾಕಂದ್ರೆ ಇದು ನಮ್ಮ ಆರೋಗ್ಯದ ಮೇಲೆ ಒಂದು ದುಷ್ಪರಿಣಾಮ ಬೀಳುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆದ್ರಿಂದ ಒಂದು ಅವಕಾಶ ಮಿಸ್ ಆದ್ರೂ ಪರವಾಗಿಲ್ಲ ನಿಧಾನಕ್ಕಾದ್ರೂ ಇನ್ನೊಂದು ಅವಕಾಶಗಳು ಸಿಗುವ ಸಾಧ್ಯತೆಗಳು ಇರುತ್ತೆ ಆದ್ರಿಂದ ಈ ತರದ ಒಂದು ಪ್ರಯೋಗಕ್ಕೆ ಮುಂದಾಗಿ ಅವರ ಜೀವವನ್ನೇ ಕಳ್ಕೊಳ್ಳುವಂತ ಸಂದರ್ಭಗಳು ಜಾಸ್ತಿ ಇರುತ್ತೆ ಯಾಕಂದ್ರೆ ಕಾಸ್ಮೆಟಿಕ್ ಸರ್ಜರಿ ನಾನು ಈ ತರ ಮಾಡಿಸ್ಕೊಳ್ಳೇಬೇಕು ಅನ್ನೋ ಹಠದಿಂದ ಈ ತರ ಆಗ್ತಾ ಇದೆಯಾ ಅಥವಾ ಪ್ರಾಪರ್ ಆಗಿ ಒಂದು ಗೈಡೆನ್ಸ್ ಸಿಗ್ತಾ ಇಲ್ಲ ಅಥವಾ ಪ್ರಾಪರ್ ಇನ್ಫಾರ್ಮೇಶನ್ ಸಿಗದೆ ಇರೋದ್ರಿಂದ ನನ್ನ ಫ್ರೆಂಡ್ಸ್ ಮಾಡಿಸ್ಕೊಂಡಿದ್ದಾರೆ ನಾನು ಮಾಡಿಸ್ಕೊಳ್ಬೇಕು ಸೊ ಈ ತರದ ಮೆಂಟಾಲಿಟಿಯಿಂದ ಹಿಂಗಾಗ್ತಿದೆಯಾ ಅನಾಹುತಗಳು ಖಂಡಿತವಾಗ್ಲೂ ಪ್ರಾಪರ್ ಗೈಡೆನ್ಸ್ ಯಾವ ಸರ್ಜರಿ ಮಾಡಿಸಿದ್ರೆ ಏನಾಗುತ್ತೆ ಯಾರು ಯಾವ ಸರ್ಜರಿ ಮಾಡಿಸ್ಕೋಬೇಕು ಏನಂತಂದ್ರೆ ಆರೋಗ್ಯವಾಗಿರುವಂತಹ ವ್ಯಕ್ತಿಗಳು ಅವರು ಎಷ್ಟೇ ದಪ್ಪ ಇದ್ರು ಕೂಡ ಅದನ್ನ ಚಾಲೆಂಜಿಂಗ್ ಆಗಿ ತಗೊಂಡು ಅದನ್ನ ವರ್ಕೌಟ್ ಮಾಡಿದ್ರೆ ಸಣ್ಣ ಮಾಡ್ಕೋಬಹುದು ಅವ್ರ ಬಾಡಿಯನ್ನು ಕಂಟ್ರೋಲ್ ಮಾಡಬಹುದು ಆದ್ರೆ ಯಾರೋ ಸ್ನೇಹಿತರು ಮಾಡ್ಕೊಂಡ್ರು ಅವ್ರು ಮಾತು ಮಾಡಿದ್ರು ಅಂತ ನಾವು ಹೋಗಿ ಮಾಡೋದು ಅದೊಂದು ರೀತಿಯಲ್ಲಿ ತುಂಬಾ ಎಫೆಕ್ಟ್ ಆಗುತ್ತೆ ಅವರ ಬಾಡಿಗೆ ಅದು ಅಡ್ಜಸ್ಟ್ ಆಗಿಲ್ಲ ಅಂತ ಅಂದ್ರೂ ಕೂಡ ಈ ತರದ ಸಂದರ್ಭದಲ್ಲಿ ಈ ತರದಾಗುತ್ತೆ ಆದ್ರೆ ಇಂಡಸ್ಟ್ರಿಯಲ್ಲಿ ಯಾರಿಗೂ ಕೂಡ ನೀವು ಸಣ್ಣ ಇದ್ದೀರಾ ದಪ್ಪ ಇದ್ದೀರಾ ಈ ಸರ್ಜರಿಯನ್ನು ಮಾಡಿಸ್ಕೊ ಬನ್ನಿ ನಂತರ ನಾವು ನಿಮಗೆ ಅವಕಾಶ ಕೊಡ್ತೀವಿ ಇಲ್ಲ ಅನ್ನುವಂಥವ್ರು ಯಾರು ಇಲ್ಲ ಆದ್ರೆ ನಿಮ್ಮ ಫಿಟ್ನೆಸ್ ಬೇಕು ಈ ಒಂದು ಪಾತ್ರಕ್ಕೆ ನೀವು ಸಣ್ಣ ಬೇಕು ಇಲ್ಲ ದಪ್ಪ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾರೆ ಆದ್ರೆ ಈ ದಪ್ಪ ಸಣ್ಣ ಆಗೋದಕ್ಕಿಲ್ಲ ಒಂದು ಸರ್ಜರಿ ಮಾಡಿಸ್ಕೊಳ್ಳಿ ಅಂತ ಇದುವರೆಗೂ ಇಂಡಸ್ಟ್ರಿಯಲ್ಲಿ ಯಾರು ಕೂಡ ಯಾವುದೇ ನಿರ್ದೇಶಕರಾಗ್ಲಿ ನಿರ್ಮಾಪಕರಾಗ್ಲಿ ಯಾರು ಕೂಡ ಯಾವುದೇ ನಟ ನಟಿಯರಿಗೂ ಇಂಡಸ್ಟ್ರಿಯಲ್ಲಿ ಯಾರಿಗೂ ಹೇಳಿಲ್ಲ ಆದ್ರೆ ಈ ನಟ ನಟಿಯರು ನೀವಾಗ್ಲೇ ಹೇಳ್ದಂಗೆ ಅವರ ಸರ್ಕಲ್ ಅಲ್ಲಿ ಯಾರೋ ಒಬ್ರು ಈ ತರದ ಒಂದು ಆಪರೇಷನ್ ಮಾಡ್ಸ್ಕೊಂಡಿರ್ತಾರೆ ಇಲ್ಲ ಯಾವುದೋ ಒಬ್ರು ನಟರು ಈ ತರದ ಒಂದು ಆಪರೇಷನ್ ಮಾಡ್ಸ್ಕೊಂಡಿರ್ತಾರೆ ನಾವು ಕೂಡ ಆತರ ಮಾಡ್ಸ್ಕೊಂಡ್ರೆ ನಾವು ಕೂಡ ಅವ್ರ ತರ ಇನ್ನೂ ಚೆನ್ನಾಗಿ ಕಾಣಬಹುದೇನೋ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರಾಪರ್ ಆದಂತ ಒಂದು ಗೈಡೆನ್ಸ್ ಇಲ್ಲದೆ ಈ ತರದ ಬ್ಲೈಂಡ್ ಆಗೋಗಿ ಈಗ ಈ ಚೇತನ ರಾಜ ಇರ್ಬೋದು ನೋಡಿ ಅವರ ಮನೆಯವರಿಗೂ ಕೂಡ ಈ ಒಂದು ಆಪರೇಷನ್ ಮಾಡಿಸ್ಕೊಂಡಿರುವಂತಹ ವಿಚಾರ ಗೊತ್ತಿಲ್ಲ ಈ ತರದ ಬ್ಲೈಂಡ್ ಆಗೋಗಿ ಇಂಥ ಒಂದು ಆಪರೇಷನ್ ಮಾಡಿಸ್ಕೊಳ್ಳುವಂತ ಸಂದರ್ಭದಲ್ಲಿ ಈ ತರದ ಒಂದು ಅನಾಹುತಗಳು ಆಗುವಂತ ಸಾಧ್ಯತೆಗಳು ಹೆಚ್ಚಿರ್ತವೆ ಶರ್ಮಿತಾ ಥ್ಯಾಂಕ್ ಯು ಸತೀಶ್ ಈ ಕ್ಷಣದ ಇನ್ಫಾರ್ಮೇಶನ್ಗೆ ಇನ್ನು ಸ್ನೇಹಿತರ ಜೊತೆಯಲ್ಲಿ ಹಾಸ್ಪಿಟಲ್ಗೆ ಚೇತನ ರಾಜ್ ಹೋಗಿದ್ರು ಸರ್ಜರಿಗೋಸ್ಕರ ಅಂತ ನ್ಯೂಸ್ 18 ಕನ್ನಡದಲ್ಲಿ ನಟಿ ಚೇತನ ಕಡೆಯ ದೃಶ್ಯಗಳು ಲಭ್ಯವಾಗಿದೆ ಆಸ್ಪತ್ರೆಯಲ್ಲಿ ವೈದ್ಯರಿಗೋಸ್ಕರ ವೇಟ್ ಮಾಡ್ತಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ ಇದು ಕೊನೆ ಘಡಿಗೆಗಳು ಅಂದ್ರೆ ಸರ್ಜರಿಗೆ ಹೋಗೋಕ್ಕೂ ಮುಂಚೆ ಹೊರಗಡೆ ಕ್ಯಾಪ್ಚರ್ ಆಗಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಅದು ರೆಕಾರ್ಡ್ ಆಗಿದೆ ಫ್ಯಾಟ್ ಸರ್ಜರಿಗೆ ಅಂತ ಸ್ನೇಹಿತನ ಜೊತೆಯಲ್ಲಿ ಚೇತನ ಹೋಗಿದ್ರು ಪೋಷಕರ ಅನುಮತಿಯೇ ಇಲ್ಲದೆ ಸರ್ಜರಿಗೆ ಚೇತನ ಹೋಗಿದ್ರು ಆದ್ರೆ ಆಪರೇಷನ್ ಅಂದ್ರೆ ಆ ಸರ್ಜರಿ ಫಲಕಾರಿ ಆಗದೆ ಕಿರುತೆರೆ ನಟಿ ಚೇತನ ಸಾವನ್ನಪ್ಪಿದ್ದಾರೆ ಈಗ ಪೋಷಕರು ಇದನ್ನೇ ಕೇಳ್ತಿರೋದು ನಮಗೂ ಈ ತರ ಇನ್ಫಾರ್ಮೇಶನ್ ಇರಲಿಲ್ಲ ನಮ್ಗೆ ಹೇಳೇ ಇಲ್ಲ ನಮ್ಮ ಮಗಳು ಅಂತ ಸೊ ಸಿಸಿಟಿವಿ ಫುಟೇಜ್ ತೋರಿಸ್ತಾ ಇದೀವಿ ನೋಡಿ ಇದು ಡಾಕ್ಟರ್ಗೋಸ್ಕರ ವೇಟ್ ಮಾಡ್ತಿರೋದು ಚೇತನ ಅಂದ್ರೆ ಆ ಸರ್ಜರಿ ಮಾಡ್ಸಕ್ಕೆ ಅಂತ ಹೋಗಿದ್ರು ಫ್ಯಾಟ್ ಸರ್ಜರಿಗೆ ಅಂತ ಅಪಾಯಿಂಟ್ಮೆಂಟ್ ಎಲ್ಲ ತಗೊಂಡಿರ್ತಾರೆ ಸೊ ಇಂಥ ದಿನ ಬನ್ನಿ ಅಂತ ಕರೆದಿರ್ತಾರಲ್ಲ ಅವಾಗ ಹೋಗಿ ವೇಟ್ ಮಾಡ್ತಾ ಇರೋದು ಇದು ಸರ್ಜರಿಗೂ ಕೆಲವೇ ನಿಮಿಷಗಳ ಮುಂಚಿತವಾಗಿ ಅವ್ರ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ವೇಟ್ ಮಾಡ್ತಿರುವಂತ ವಿಜುವಲ್ ಸಿಸಿಟಿವಿಯಲ್ಲಿ ಅದು ಕ್ಯಾಪ್ಚರ್ ಆಗಿದೆ ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ
ಇಂತದೆಲ್ಲ ಬೇಕಾ ಫ್ಯಾಟ್ ಸರ್ಜರಿ ನ್ಯಾಚುರಲ್ ಮೆಥಡ್ಸ್ ಇದೆ ಅದನ್ನ ಫಾಲೋ ಮಾಡಿದ್ರೆ ಸಾಕಾಗ್ತಿತ್ತು ಅಂತ ಚರ್ಚೆಗಳು ಆಗ್ತಾ ಇದೆ ಇನ್ಫ್ಯಾಕ್ಟ್ ಆ ಕೊನೆಯ ವಿಜುವಲ್ಸ್ ಅವರು ಬದುಕಿದ್ದಾಗ ಸರ್ಜರಿಗೂ ಮುಂಚೆ ವೇಟ್ ಮಾಡ್ತಿದ್ದ ಒಂದು ವಿಜುವಲ್ಸ್ ಲಭ್ಯವಾಗಿದೆ ಸಿಸಿಟಿವಿ ಫುಟೇಜ್ ಮತ್ತೆ ಫೋಟೋಸ್ ಎಲ್ಲ ಲಭ್ಯವಾಗಿದೆ ಬಟ್ ಈಗ ಡಾಕ್ಟರ್ಸ್ ಕಡೆಯಿಂದ ಏನು ಇದ್ರ ಬಗ್ಗೆ ಯಾವ ತರ ಚರ್ಚೆಗಳು ಆಗ್ತಿದೆ ನಿಜಕ್ಕೂ ಇದು ಅನಿವಾರ್ಯನಾ ಶರ್ಮಿತಾ ಶೆಟ್ಟಿ ಈಗ ಏನು ಚೇತನ ರಾಜು ನಿನ್ನೆ ಅಂದ್ರೆ ಬೆಳಗ್ಗೆ ಆಸ್ಪತ್ರೆಗೆ ಹೋಗಿದ್ದಂತ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಕೂಡ ಆರೋಪ ಮಾಡ್ತಿದ್ರು ನಮ್ಮ ಗಮನಕ್ಕೆ ಇರಲಿಲ್ಲ ಅನ್ನೋದ್ರ ಬಗ್ಗೆ ಅವರು ಹೇಳ್ತಾ ಇದ್ರು ಆದ್ರೆ ಈ ಫ್ಯಾಟ್ ಸರ್ಜರಿ ಬಗ್ಗೆ ಈಗ ಸಾಕಷ್ಟು ಕೂಡ ಚರ್ಚೆಗಳಾಗ್ತಾ ಇದೆ ಆದ್ರೆ ಅಲ್ಲಿ ವೈದ್ಯರು ಮಾಡಿದಾದ್ರು ಎಡವಟ್ಟೆ ಏನೋ ಜೊತೆಗೆ ಅಲ್ಲಿ ಯಾವ ತರ ಅವರು ಪ್ರೊಸೀಜರ್ ಅನ್ನ ಮಾಡ್ಕೊಂಡ್ರು ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರು ಕೂಡ ಅದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆ ಕೂಡ ಪ್ರಕರಣ ದಾಖಲಾಗಿರುವಂತದ್ದು ನಿನ್ನೆ ಬೆಳಗ್ಗೆ ಅವ್ರು ಯಾರ ಜೊತೆ ಹೋಗಿದ್ರು ಅನ್ನೋದ್ರ ಬಗ್ಗೆ ಸಿಸಿಟಿವಿ ಆ ಒಂದು ಕ್ಯಾಪ್ಚರ್ ಆಗಿರುವಂತ ಕೊನೆ ಕ್ಷಣದ ಆದ್ರೆ ಅವರು ವೈದ್ಯರಿಗಾಗಿ ಕಾಯ್ತಾ ಇರುವಂತ ಒಂದು ರಿಸೆಪ್ಷನ್ ಅಲ್ಲಿ ಕಾಯ್ತಾ ಇರೋ ಒಂದು ಫುಟೇಜ್ ಫೋಟೋಸ್ ಕೂಡ ನ್ಯೂಸ್ ಸೆಟ್ಟಿಂಗ್ ಲಭ್ಯವಾಗಿರುತ್ತೆ ಅಲ್ಲಿ ಆ ಚೇತನರಾಜ್ ಪಕ್ಕದಲ್ಲಿ ಅವರ ಸ್ನೇಹಿತ ಕೂಡ ಪಕ್ಕದಲ್ಲೇ ಕೂತ್ಕೊಂಡಿದ್ದಾರೆ ಅಂದ್ರೆ ಗೊತ್ತಾಗುತ್ತೆ ಅಂದ್ರೆ ಇವರೆಲ್ಲ ಕೂಡ ಮೊದಲೇ ಪ್ಲಾನ್ ಮಾಡ್ಕೊಂಡು ಅಂದ್ರೆ ಫ್ರೆಂಡ್ ಜೊತೆಯಲ್ಲಿ ಚೇತನರಾಜು ಆಸ್ಪತ್ರೆಗೆ ಹೋಗಿರುವಂತದ್ದು ಮತ್ತೆ ಅಲ್ಲಿ ಫೈಲ್ಸ್ ಕೂಡ ನೋಡಬಹುದು ಯಾಕಂದ್ರೆ ಅವ್ರ ಕೈಯಲ್ಲಿ ಕೂಡ ಫೈಲ್ಸ್ ಇಟ್ಕೊಂಡು ಕೂತ್ಕೊಂಡಿರುವಂತದ್ದು ಕೂಡ ಅದರಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ ಹೀಗಾಗಿ ಮೊದಲೇ ಬಂದ್ರು ಆಸ್ಪತ್ರೆಯಲ್ಲಿ ಮಾತಾಡ್ಕೊಂಡು ನಂತರ ಅವರೆಲ್ಲ ಕೂಡ ಅವರು ಮೊದಲೇ ಅವರು ಎಲ್ಲ ಟೆಸ್ಟ್ ಗಳನ್ನ ಮಾಡ್ಕೊಂಡು ಅವ್ರು ಮೊದಲೇ ಫೈಲ್ ಅನ್ನ ತೆಗೆದುಕೊಂಡು ಹೋಗಿದ್ದಾರೆ ಪ್ರಿಪೇರ್ ಆಗಿ ಸದ್ಯ ಫ್ಲಾಟ್ ಸರ್ಜರಿ ಮಾಡ್ಕೊಳ್ಳಕ್ಕೆ ಅವರು ಫೈನಲ್ ಆಗಿ ನಿನ್ನೆ ಆಸ್ಪತ್ರೆಗೆ ಬಂದಿರುವಂತದ್ದು ಆ ಒಂದು ಇದರಲ್ಲಿ ಗೊತ್ತಾಗಿರುವಂತದ್ದು ಸದ್ಯ ಈಗ ಪ್ರಕರಣ ದಾಖಲಾಗಿದೆ ಯಾರು ಫ್ಯಾಟ್ ಸರ್ಜರಿಗೆ ಸಂಬಂಧಪಟ್ಟಂತೆ ಚೇತನ ರಾಜ್ ಅವ್ರ ಜೊತೆ ಯಾರು ಅದು ಅಗ್ರಿಮೆಂಟ್ ಮಾಡ್ಕೊಂಡಿದ್ರು ಮತ್ತೆ ಯಾರು ಅದ್ರ ಬಗ್ಗೆ ಸ್ಪಷ್ಟವಾಗಿ ಅವರ ಫ್ರೆಂಡ್ ಇಂದ್ರ ಅಂದ್ರೆ ಯಾರು ಸ್ನೇಹಿತ ಯಾರಿದ್ದಾರೆ ಆತನಿಂದ ಏನಾದ್ರೂ ಸಹಿ ಪಡ್ಕೊಂಡಿದ್ರ ಇದ್ರ ಮುಖ್ಯವಾಗಿ ಮಾತಾಡಿದ್ಯಾರು ಆ ಸರ್ಜರಿ ಮಾಡಕ್ ಮುಂದಾಗಿದ್ಯಾರು ಈ ಎಲ್ಲ ಅದಕ್ಕೆ ಬೇಕಾದಂತ ಮುಂದೆ ಪ್ರಿಪರೇಷನ್ಸ್ ಯಾವ ತರ ತಗೊಂಡಿದ್ರು ಈ ಎಲ್ಲದ್ರ ಬಗ್ಗೆ ಕೂಡ ಆಯಾಮದಲ್ಲಿ ಪೊಲೀಸರು ಕೂಡ ತನಿಖೆ ಮಾಡೋಕೆ ಮುಂದಾಗಿದ್ದಾರೆ ಈಗ ಸದ್ಯ ಆ ಸ್ನೇಹಿತ ಯಾರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇರುವಂತದ್ದು ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಗಂಗಾಧರ್ ಭಾಗಟ. ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು. Zepay and News 18 Network present Crypto Simplified. Hi, hello, namaskara. ಜೆಪೆ ಮತ್ತು ನೆಟ್ವರ್ಕ್ 18 ಪ್ರಸ್ತುತಪಡಿಸುವ ಕ್ರಿಪ್ಟೋ ಕರೆನ್ಸಿಗಳ ಕುರಿತ ವಿಶೇಷ ವಿವರಣಾತ್ಮಕ ಸರಣಿಗೆ ಸ್ವಾಗತ. ಆಲ್ಟ್ಕಾಯಿನ್ ಸೀಸನ್ ಗುರುತಿಸಲು ಮೂರು ಸೂಚಕಗಳು. ಕ್ರಿಪ್ಟೋ ಕರೆನ್ಸಿಯ ಬಾಷ್ಪಶೀಲ ಸ್ವಭಾವದಿಂದಾಗಿ ಮುಂಬರುವ ಆಲ್ಟ್ಕಾಯಿನ್ ಋತುವಿನ ಯಾವುದೇ ಪರಿಪೂರ್ಣ ಸೂಚಕವಿಲ್ಲ. ಐತಿಹಾಸಿಕ ಮಾಹಿತಿಯಿಂದ ಆದಾಗ್ಯೂ ಆಲ್ಟ್ಕಾಯಿನ್ ಋತುವನ್ನು ಸೂಚಿಸುವ ಕೆಲವು ಸೂಚಕಗಳಿವೆ. ಒಂದು, ಬಿಟ್ಕಾಯಿನ್ ಬುಲ್ ಮಾರ್ಕೆಟ್ ಅನ್ನ ಆನಂದಿಸುತ್ತಿರುವಾಗ. ಈ ವಿದ್ಯಮಾನವು ಹೊಸ ಹೂಡಿಕೆದಾರರು ಆಲ್ಟ್ಕಾಯಿನ್ಗಳನ್ನು ಖರೀದಿಸಲು ಕಾರಣ ಅಂತ ಹೇಳಬಹುದು. ಎರಡು, ದೊಡ್ಡ ಮಾರುಕಟ್ಟೆ ಕ್ಯಾಪ್ ಆಲ್ಟ್ಕಾಯಿನ್ಗಳ ಬೆಲೆಗಳು ಹೆಚ್ಚಾಗಲು ಪ್ರಾರಂಭಿಸಿದಾಗ. ಬಿಟ್ಕಾಯಿನ್ ಹೊರತುಪಡಿಸಿ ದೊಡ್ಡ ಮಾರುಕಟ್ಟೆ ಬಂಡವಾಳೀಕರಣವನ್ನು ಹೊಂದಿರುವ ಇತರೆ ಜನಪ್ರಿಯ ಕ್ರಿಪ್ಟೋ ಕರೆನ್ಸಿಗಳಿವೆ. ಬಿಎನ್ಬಿ ಮತ್ತು ಈಥರ್ನಂತಹ ಆಲ್ಟ್ಕಾಯಿನ್ಗಳು ಬಿಟ್ಕಾಯಿನ್ ಅನ್ನು ಮೀರಿಸುವ ಮೇಲ್ಮುಖ ಬೆಲೆ ಚಲನೆಯನ್ನು ಆನಂದಿಸಿದಾಗ ಲಾಭಗಳು ಕೆಲವೊಮ್ಮೆ ಇತರೆ ಆಲ್ಟ್ಕಾಯಿನ್ಗಳಿಗೂ ಹರಿಬಹುದು. ಇದು ಹೂಡಿಕೆದಾರರು ಬಿಟ್ಕಾಯಿನ್ನಿಂದ ಇತರೆ ಸಂಭಾವ್ಯ ಲಾಭದಾಯಕ ಆಲ್ಟ್ಕಾಯಿನ್ ಹೂಡಿಕೆಗಳಿಗೆ ಹಣವನ್ನು ವರ್ಗಾಯಿಸುವ ತರ್ಕಕ್ಕೆ ಹೋಲುತ್ತೆ. ಮೂರು, ಹೊಸ ಬ್ಲಾಕ್ ಚೈನ್ ಟ್ರೆಂಡ್ಗಳು ಇದ್ದಾಗ. ಬ್ಲಾಕ್ ಚೈನ್ ಟ್ರೆಂಡ್ಗಳ ಶಕ್ತಿಯು ನಿರ್ದಿಷ್ಟ ಆಲ್ಟ್ಕಾಯಿನ್ಗಳ ಕಾರ್ಯಕ್ಷಮತೆಯಲ್ಲಿ ಬಲವಾದ ಅಂಶವಾಗಿದೆ. ಉದಾಹರಣೆಗೆ 2020ರಲ್ಲಿ ಡೆಫಿ ಉತ್ತುಂಗದ ಸಮಯದಲ್ಲಿ ಡೆಫಿ ಆಲ್ಟ್ಕಾಯಿನ್ಸ್ ಬೆಳವಣಿಗೆಯನ್ನು ಅನುಭವಿಸಲು ಪ್ರಾರಂಭಿಸಿದವು. ಮೆಟಾವರ್ಸ್ ಪ್ರವೃತ್ತಿಯು ಕ್ರಿಪ್ಟೋ ಪ್ರಪಂಚದ ಹೊರಗಿನ ಆಟಗಾರರು, ಅಭಿಮಾನಿಗಳು ಮತ್ತು ಇತರೆ ಸಮುದಾಯಗಳ ಆಸಕ್ತಿಯನ್ನು ಉತ್ತೇಜಿಸುವ ಮತ್ತೊಂದು ಪ್ರವೃತ್ತಿಯಾಗಿದೆ. ಮುಖ್ಯ ಟೇಕವೇಗಳು. ಆಲ್ಟ್ಕಾಯಿನ್ ಸೀಸನ್ ಅನ್ನುವ ಪದ ಆಲ್ಟ್ಕಾಯಿನ್ಗಳು ಬಿಟ್ಕಾಯಿನ್ ಅನ್ನು ಸ್ಥಿರವಾಗಿ ಮೀರಿಸುವ ಅವಧಿಯನ್ನು ಸೂಚಿಸುತ್ತದೆ. ಮಾರುಕಟ್ಟೆಯ ಏರಿಳಿತದ ಕಾರಣದಿಂದ ಖಾತರಿಪಡಿಸಿದ ಲಾಭಗಳಂತಹ ಯಾವುದೇ ವಿಷಯಗಳಿಲ್ಲದಿದ್ದರೂ ವ್ಯಾಪಾರಿಗಳು ಮತ್ತು ಹೂಡಿಕೆದಾರರು ತಮ್ಮ ಪೋರ್ಟ್ಫೋಲಿಯೋಗಳನ್ನು ವೈವಿಧ್ಯಗೊಳಿಸಲು ಆಲ್ಟ್ಕಾಯಿನ್ ಸೀಸನ್ ಉತ್ತಮ ಸಮಯವಾಗಿದೆ. ಬಿಟ್ಕಾಯಿನ್ ಪ್ರಾಬಲ್ಯದ ಮೇಲೆ ಪರಿಣಾಮ ಬೀರೋದ್ರಿಂದ ಆಲ್ಟ್ಕಾಯಿನ್ ಸೀಸನ್ ಅನ್ನು ಹೇಗೆ ಗುರುತಿಸುವುದು ಅನ್ನೋದನ್ನು ಕಲಿಯುವುದೂ ಸಹ ಒಳ್ಳೆಯದು. ಆಲ್ಟ್ಕಾಯಿನ್ ಸೀಸನ್ ಹೇಗೆ ಆರಂಭ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಜೆಪ್ಪೆಯಲ್ಲಿ ನಿಮ್ಮ ಆಲ್ಟ್ಕಾಯಿನ್ಗಳನ್ನು ಖರೀದಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. Zepay and News 18 Network present Crypto Simplified.